ನನ್ನ ವಯಸ್ಸಲ್ಲಿ ಚಿಕ್ಕೋಳಿರ್ಬೋದು, ಆದ್ರೆ ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ನನ್ನ ವಯಸ್ಸಲ್ಲಿ ಚಿಕ್ಕೋಳಿರ್ಬೋದು, ಆದ್ರೆ ಎಲ್ಲ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ನನ್ನಲ್ಲಿದೆ. ನೀವ್ ಯಾವುದೇ ಪಾತ್ರ ಕೊಟ್ಟರು ಮಾಡ್ತೀನಿ, ಬಾಲಾಶ್ರೀ ತರ ಫೈಟ್ ಮಾಡ್ತೀನಿ, ಶ್ರುತಿ ತರ ಕಣ್ಣೀರಿಡ್ತೀನಿ, ಪಂಡಿರ್ಬಾಯಿ ತರ ದೊಡ್ಡ ಹೀರೋಗೆ ತಾಯಿ ಆಗ್ತೀನಿ, ಶಿವಣ್ಣಗೆ ಹೊಸ ತಂಗಿ ಆಗ್ತೀನಿ, ನೀವು ಓಕೆ ಅಂದ್ರೆ KGF ಪಾತ್ರಿಗೆ ಹೀರೋಯಿನ್ ಆಗ್ತೀನಿ. ಒಟ್ಟಿನಲ್ಲಿ ನೀವ್ ಯಾವುದೇ ಪಾತ್ರ ಕೊಟ್ಟರು ಪರಕಾಯ ಪ್ರವೇಶ ಮಾಡಿ ಆಕ್ಟ್ ಮಾಡ್ತೀನಿ. ಒಂದೇ ಒಂದು ಅವಕಾಶ ಕೊಟ್ಟು ಚಿತ್ರರಂಗ ಅನ್ನೋ ಆಕಾಶದಲ್ಲಿ ಮಿರುಗೋ ಮಿರುಗೋ ತರ ನೋಡಿ ಸರ್. ಭೋಲೆನಾಥ ಅಂತ ಭಕ್ತಿಯಿಂದ ಕರೆದ್ರೆ ಎಲ್ಲವನ್ನು ಬಿಟ್ಟು ಓಡಿ ಬರೋ ಮುಕ್ತ ನಾನು. ನನಗೆ ಆಡಂಬರವಿಲ್ಲ, ನನಗೆ ವೈಭವವಿಲ್ಲ, ಭಕ್ತಿನೇ ನನ್ನ ಸ್ಥಾನ, ಭಕ್ತಿನೇ ನನ್ನ ಪ್ರಾಣ. ಇಂಥ ಭಕ್ತಿ ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೋಬೇಕು. ದೇವರನ್ನು ಪರೀಕ್ಷಿಸಬೇಡಿ, ದೇವರಲ್ಲಿ ನಂಬಿಕೆ ಇಡಿ. ನಂಬಿದ ನಾನು ಯಾವತ್ತೂ ಕೈ ಬಿಡುವುದಿಲ್ಲ. ಉಪೇಂದ್ರ ಮಾರಿ ಮತ್ತು ನಾವು ಹೊಡೆದಾಗ್ದಂಗೆ ಹೊಡೆದಾಗ್ಬಿಡ್ತೀನಿ. ಒಂದು ಸಾರಿ ಮಾಲಾಶ್ರೀ ತರ ದುರ್ಗಿ ಅವತಾರ ತಗೊಂಡ್ರೆ ಬಾಹುಬಲಿ ಬಂದ್ರು ನನ್ ಮುಂದೆ ಬಲಿಯಾಗುತ್ತೆ. ಇವಳು ತೊಡೆ ತಟ್ಟಿದ್ರೆ ಲೇಡಿ ಪೈವಾನ್, ನಿನ್ನಂತ ಹೈವಾನ್ಗಳನ್ನ ಹೊಡೆದೋಡ್ಸೋ ಮನಕ್ಕೆ ಹೋಗವ. ತಾಯಿ ಇಲ್ಲ ಅನ್ನೋದು ಗೊತ್ತೇನ, ಅದಕ್ಕೆ ತೀರ್ಸಿದ್ದಾರೆ. ನೀವಿಬ್ರು ನಮ್ಗೆ ಅದಕ್ಕೆ ಅಣ್ಣ ಸಿಕ್ಕಿರು ನನ್ ಪುಣ್ಯ. ನನ್ ವಯಸ್ಸಲ್ಲಿ ಚಿಕ್ಕವಳಿರ್ಬೋದು, ಆದ್ರೆ ಇನ್ನೊಬ್ರ ಭಾವನೆ ಅರ್ಥ ಮಾಡ್ಕೊಳ್ಳೋ ಬುದ್ಧಿಶಕ್ತಿ ನನ್ನಲ್ಲಿದೆ. ವ್ಯಕ್ತಿಗೆ ಒಲಿಯೋಣ, ಭಕ್ತಿಗೆ ಒಲಿಯೋಣ. ರಾಮನಿಗೆ ನನ್ನ ಆತ್ಮಲಿಂಗನ ಕೊಟ್ಟೆ, ಶನಿಗೆ ಕರ್ಮ ಫಲದಾತ ಅನ್ನ ಸ್ಥಾನ ಕೊಟ್ಟೆ. ಸರ್ವವೂ ನಾನೇ, ಆದರೆ ನಾನೇನು ಅಲ್ಲ. ಎಲ್ಲ ಕರ್ಮವೂ ನನ್ನದೇ, ಆದರೆ ಕರ್ಮಾಧಿಪತಿ ನಾನು. ಇಲ್ಲಿವರೆಗೂ ಶಿವ ಅಂದರೆ ನಾಶ ಮಾಡೋಕ್ಕೆ ಇರೋನು ಅಂತ ತಿಳ್ಕೊಂಡಿದ್ದ. ಇನ್ನು ಮುಂದೆ ನನ್ನ ಹೊಸ ರೂಪ ನೋಡ್ತೀರ. ಬೇಬಿ, ವಾರ್ ಮೂವಿ ರಿಲೀಸು, ಲೆಟ್ಸ್ ಗೋ ನೌ ಪ್ಲೀಸ್. I'm not able to handle my duty. I'm not able to concentrate on my duty. It's okay. Yeah, I know you're doing your food. Leave me alone. Please go away. No. I don't want to. Sit. Just go away. I don't want anyone. Baby, I'm here for you. No matter what you're going through, I'll be here for you. Yeah? I know. But I'm not fit for this police job. Baby, I can't save girls. In front of eyes, like we are seeing the many deaths, girls are being raped. Okay. Okay. I'm also a girl. Just can I speak? Yes. See, I have known you for 10 years and I know how you, this is not just your job, this is your passion, this is your life. But I'm not able to give a justice to the victim. Ki har kisi ke life mein hota hai aisa phase aata hai, right? Nahi. Mujhe kuch nahi ho pa raha. I'm being useless. Yeah, I will resent my... I take... Please leave me alone. Go away. Do you need some water? Kuch nahi chahiye. Have some. Cool down. Cool down. You can stay. Hello, continue, continue. You just stop at your dialogue, okay? You only convey him, okay? Okay. Continuity, stop. Close your eyes. Kya healing kar rahe ho? What are you trying to do? Trust me, close your eyes. Sit straight. Haan. Don't speak. Close your eyes. Take a deep breath in and out. Now open your eyes. It's not going out of my eyes, sir. The dead body is coming in front of my eyes, sir. You are thinking too much. Look at me.
you are in the creation. Yeah? Okay, we'll go out. Sure. We'll go, we'll sit, we'll talk, we'll just not think about work or something. Give me better trust me. I want to give justice to her. We will together give justice to her. Yeah? That's right. So we'll go? Yeah.